प्रतिष्ठित वाणी विलास आस्पत्रेयल्लि एरडु दिन मगुविगे कच्चि गायगोळिसिद जिरले प्रकरण बग्गे आस्पत्रे अधीक्षकीय उडाफे उत्तर भ्रूण तेगेदु कावेरी नदिगे एसेतिद्द किरातकरु मंड्य वैद्य बेंगळूरिनल्लि सुसैड डाक्टर सतीश ताविगो भ्रूण हत्येगू नंटिद्य एल्ल सुद्दि नोडोण कर्नाटक टॉप 20 निमांस बड़ी का मतंदु सरकारी आस्पत्र निर्लक्ष बटाबैल बेंगलूरिन वाणी विलास आस्पत्र जिरले काट के एरडु दिन हसुगूसु हैरान एरडु दिन मगुविगे देह पूर्ति जिरले कच्चाक बिटिदे वाणी विलास आस्पत्र वैद्यरु सिब्बंदिया एडवट्टिगे नोविनिंद एरडु दिन मुद्दु कंदम्म नरळुवंतागिदे नागरबावि आशुराणि कळेदेरडु दिन हिंदे वाणी विलास आस्पत्र के दाखलागिदरु इदे गुरुवारदंदु गंडु मगुविगे जन्म कोट्रु आदरे बाणंतिगे स्वच्छगोळिसिद बेड कोट्रु अदरल्ली बरी जिरलेने तुंबोगिबिटितु ನೆಲದ ಮೇಲೂ ಜಿರಲೆ ಹಾಸಿಗೆ ಮೇಲೂ ಜಿರಲೆ ಗೋಡೆ ಮೇಲೂ ಜಿರಲೆ ಕಿಟಕಿಯಲ್ಲೂ ಜಿರಲೆ ಆಸ್ಪತ್ರೆಯ ನಿರ್ಲಕ್ಷ್ಯಕ್ಕೆ ಹಸುಗೂಸು ನರಳ್ತಾ ಇದೆ ಆದರೆ ಸಿಬ್ಬಂದಿಗೆ ಈ ಬಗ್ಗೆ ಹೇಳಿದ್ರು ಯಾವುದೇ ಪ್ರಯೋಜನ ಇಲ್ಲ ಇದು ಮಕ್ಕಳ ಆಸ್ಪತ್ರೆನ ಜಿರಲೆ ಆಸ್ಪತ್ರೆನ ಗೊತ್ತಾಗ್ತಾ ಇಲ್ಲ ಎಕ್ಸ್ಕ್ಲೂಸಿವ್ ವಿಡಿಯೋ ಸಮೇತ ಪಬ್ಲಿಕ್ ಟಿವಿ ವಾಣಿ ವಿಲಾಸ ಆಸ್ಪತ್ರೆಯ ಬಿಗ್ ಎಕ್ಸ್ಪೋಸ್ ಮಾಡಿದೆ ತರವ ನಮಗೆ ಮಾಹಿತಿ ಬಂತು ಇಮಿಡಿಯೇಟ್ ಆಗಿ ನಾವು ಅಟೆಂಡ್ ಮಾಡಿದೀವಿ ಮಗುಗೆ ಪಿಡಿಯಾಟ್ರಿಷಿಯನ್ ನೋಡಿದ್ರು ಆಮೇಲೆ ಅವರು ಕ್ಲಾರಿಫೈ ಮಾಡಿದ್ದಾರೆ ಅದು ಇದು ಕಚ್ಚಿರೋದಲ್ಲ ಜಿರಲೆ ಕಚ್ಚಿರೋದಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಅದು ಕೆಲವು ಸಲ ಚಿಕ್ಕ ಮಕ್ಕಳಲ್ಲಿ ಇದಾಗುತ್ತೆ ಏನಂತ ಅಲರ್ಜಿಕ್ ತರ ಆಗುತ್ತೆ ಎರಿತಿಮಾ ಅಂತ ಹೇಳ್ತೀವಿ ಆ ತರ ಒಂದು ಇಲ್ಲ ತುಂಬಾ ಲಾಂಗ್ ಸ್ಟ್ಯಾಂಡಿಂಗ್ ಒಂದೇ ಪೊಸಿಷನ್ ಅಲ್ಲಿ ಮಲಗಿದಾಗ ಅಲ್ಲಿ ಒಂದತರ ರಕ್ತ ಅಲ್ಲಿ ಜಾಸ್ತಿ ಇದಾಗುತ್ತೆ ಏನಂದ್ರೆ ಅಲ್ಲಿ ಜಾಸ್ತಿ ಚಲನೆ ಆಗುತ್ತೆ ಅಲ್ಲಿ ಒಂದು ರೆಡ್ಡಿಶ್ ತರ ಆಗುತ್ತೆ ಒಂದು ಸ್ವೆಟರ್ ಅದೆಲ್ಲ ವಾಶ್ ಮಾಡೋದಿಲ್ಲ ನೋಡಿ ಅದು ಹಾಕಿದಾಗ ಅದು ಅಲರ್ಜಿ ಆಗುತ್ತೆ ಅಂತಾನೆ ನಮ್ಮ ಪಿಡಿಯಾಟ್ರಿಷಿಯನ್ ಹೇಳಿದ್ರು ಡರ್ಮಟಾಲಜಿಸ್ಟ್ ನೋಡಿ ಹೇಳಿದ್ರು ಅದನ್ನ ಆ ತರ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಜಿರಲೆಗಳದ್ದೆ ಕಾರ್ಬಾರು ಬಾಣಂತಿಯರು ಇರೋ ಕೊಠಡಿಯಲ್ಲಿ ಬರೀ ಜಿರಲೆನೇ ಇದೆ ಜಿರಲೆಗಳ ಸಂತತಿ ಎದ್ದು ಕಾಣ್ತಾ ಇದೆ ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಸುದ್ದಿ ಪ್ರಸಾರ ಮಾಡ್ತು ಈ ಬಗ್ಗೆ ಪ್ರತಿಕ್ರಿಯೆ ಕೊಡೋಕೆ ವಾಣಿ ವಿಲಾಸ ಆಸ್ಪತ್ರೆಯ ಮೆಡಿಕಲ್ ಸೂಪರಿಡೆಂಟ್ ಡಾಕ್ಟರ್ ಸವಿರಾರಿಗೆ ಕರೆ ಮಾಡಿದ್ರೆ ಅವರು ಉದ್ಧಟತನ ಮೆರಿತಾರೆ ಪಬ್ಲಿಕ್ ಟಿವಿ ಪ್ರತಿನಿಧಿ ಕರೆ ಮಾಡಿದ್ರೆ ಜಿರಲೆ ವಿಚಾರನ ಅಂತ ನಗಾಡ್ತಾ ಇದ್ದಾರೆ ಎರಡು ದಿನದ ಮಗುವಿಗೆ ಜಿರಲೆ ಕಡಿದ್ರೆ ಅದು ನಗು ವಿಚಾರನ ಮಗುವಿಗೆ ಜಿರಲೆಗಳಿಂದ ಕಚ್ಚಿ ಗಾಯ ಆಗಿಲ್ವಂತೆ ಬದಲಿಗೆ ಮಗುವಿಗೆ ಹಾಕಿದ್ದ ಸ್ವೆಟರ್ ನಿಂದ ಅಲರ್ಜಿ ಆಗಿದ್ಯಂತೆ ವಾಣಿ ವಿಲಾಸ್ ಎಂಎಸ್ ಡಾಕ್ಟರ್ ಸವಿತಾ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದಾರೆ ಏನು ನನಗೆ ಮಾಹಿತಿನೇ ಇಲ್ಲ ಒಂದು ಎರಡನೇದು ಕಮ್ಸ್ ಅಂಡರ್ ಡೈರೆಕ್ಟ್ ಮೆಡಿಕಲ್ ಎಜುಕೇಶನ್ ಸೋ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಗಮನಕ್ಕೆ ಹೋಗಿದೆ ಅದು ಸೋ ಅವರು ಅದರ ಬಗ್ಗೆ ನೋಡ್ತಾ ಇದ್ದಾರೆ ಸೋ ಅದರ ಬಗ್ಗೆ ಏನು ಅಂತ ಹೇಳಿಬಿಟ್ಟು ಅವರು ತಿಳಿಸಲಿ ನಾನು ಸಂಜೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅವಾಗ ನಾನು ಚೆಕ್ ಮಾಡ್ತೀನಿ ಏನಾಗಿದೆ ಅಂತ ತಿಳ್ಕೊಬೇಕಲ್ಲ ಏನಾಯಿತು ಸಿ ಕ್ರಮ ಅಂತ ಹೇಳಿದ್ರೆ ತಿಳ್ಕೊಂಡ ನಂತರ ಫಸ್ಟ್ ನನ್ನ ಇಲಾಖೆಗೆ ಬರಲ್ಲ ಅದು ಸೊ ನಾನು ಕ್ರಮ ತಗೊಳ್ಳೋಕ್ಕಾಗಲ್ಲ ಅಲ್ಲಿ ಅಧಿಕಾರಿಗಳು ಅವರ ಇಲಾಖೆ ಅಧಿಕಾರಿಗಳು ನಾನು ಅಧಿಕಾರಿಗಳಿಗೆ ಮಾತನಾಡ್ತೀನಿ ಇದ್ರ ಬಗ್ಗೆ ವಿಚಾರಿಸಿ ಅಂತ ನಾನು ಹೇಳ್ತೀನಿ ಓಕೆ ಮೈಸೂರು ಭ್ರೂಣ ಹತ್ಯೆ ಪ್ರಕರಣದಲ್ಲಿ ಪೊಲೀಸರು ಮೈಸೂರಿನ ಮಾತಾ ಆಸ್ಪತ್ರೆಯ ನರ್ಸ್ ಮಂಜುಳಾರನ್ನ ಬಂಧಿಸಿ ವಿಚಾರಣೆ ನಡೆಸಿದ ವೇಳೆ ಪ್ರಕರಣದ ಬಗ್ಗೆ ಸ್ಫೋಟಕ ಮಾಹಿತಿನ ಇಂಚಿಂಚಾಗಿ ಬಿಚ್ಚಿಟ್ಟಿದ್ದಾಳೆ ಕಳೆದೊಂದು ವರ್ಷದಿಂದ ನಾನು ಚಂದನ್ ಬಲ್ಲಾಳ್ ಬಳಿ ಕೆಲಸ ಮಾಡ್ತಾ ಇದ್ದೆ ತಿಂಗಳಿಗೆ 70 ಮಕ್ಕಳ ಭ್ರೂಣವನ್ನ ಅಬೋರ್ಷನ್ ಮಾಡ್ತಾ ಇದ್ದೆ ತಿಂಗಳಲ್ಲಿ ಕನಿಷ್ಠ 2 ಪ್ರಕರಣದಲ್ಲಿ 6 ತಿಂಗಳ ಮಕ್ಕಳ ಭ್ರೂಣವನ್ನ ಹೊರತೆಗೆದಿದ್ದೀನಿ 6 ತಿಂಗಳ ಭ್ರೂಣಕ್ಕೆ ಧ್ವನಿ ಇರಲ್ಲ ಹಾಗಾಗಿ ಹೊರಗೆ ತೆಗೆದ 5 ರಿಂದ 10 ನಿಮಿಷದಲ್ಲಿ ಸಾಯ್ತಾ ಇದ್ದು ಅದನ್ನ ಪೇಪರ್ನಲ್ಲಿ ಸುತ್ತಿ ನಿಸರ್ಗೆ ಕೊಡ್ತಾ ಇದ್ದೆ ಆತರ ಅದನ್ನ ಕಾವೇರಿ ನದಿಗೆ ಬಿಸಾಕ್ತಾ ಇದ್ದ 12 ವಾರದ ಭ್ರೂಣವನ್ನ ಅಬೋರ್ಟ್ ಮಾಡಿ ಮೆಡಿಕಲ್ ವೇಸ್ಟ್ ಗೆ ಹಾಕ್ತಾ ಇದ್ವಿ ನಮ್ಮ ಬಳಿ ಅಡ್ವಾನ್ಸ್ಡ್ ಸ್ಕ್ಯಾನಿಂಗ್ ಮಷಿನ್ ಇರಲಿಲ್ಲ ಕೆಲವೊಮ್ಮೆ ಹೆಣ್ಣು ಭ್ರೂಣನ ಗಂಡ ಅಂತ ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ಲಿಂಗ ಪತ್ತೆ ತಡವಾಗ್ತಾ ಇತ್ತು ಆಗ 6 ತಿಂಗಳ ಭ್ರೂಣವನ್ನ ಅಬೋರ್ಷನ್ ಮಾಡಬೇಕಾಗ್ತಾ ಇತ್ತು ತಾಯಿಗೆ ಪ್ರಜ್ಞೆ ಇಲ್ಲದಂತೆ ಮಾಡಿ 6 ತಿಂಗಳ ಮಗುವಿನ ಭ್ರೂಣವನ್ನ ಸಿಸರಿಯನ್ ಮೂಲಕ ಹೆರಿಗೆ ಮಾಡ್ತಾ ಇದ್ವಿ ಟೇಬಲ್ ಮೇಲೆ ಇಟ್ಟ 5 ರಿಂದ 10 ನಿಮಿಷಕ್ಕೆ ಆ ಮಗು ಸತ್ತೋಗ್ತಾ ಇತ್ತು ಅನ್ನೋ ಸ್ಫೋಟಕ ಮಾಹಿತಿಯನ್ನ ಪೊಲೀಸರಿಗೆ ಕೊಟ್ಟಿದ್ದಾಳೆ ಇನ್ನು ಚಂದನ್ ಬಲ್ಲಾಳ್ ಆಯುರ್ವೇದ ಓದಿರುವ ಡಾಕ್ಟರ್ ಎಂಬಿಬಿಎಸ್ ಡಾಕ್ಟರ್ ಅಂತ ಬಂಧಿತ ನರ್ಸ್ ಮಂಜುಳಾ ಸತ್ಯಕ್ಕಿದ್ದಾಳೆ ತುಮಕೂರು ಜಿಲ್ಲೆ ಕುಣಿಗಲ್ ಮೂಲದ ಮಂಡ್ಯ ವೈದ್ಯ ಬೆಂಗಳೂರಿನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮಂಡ್ಯ ಆರೋಗ್ಯ ಇಲಾಖೆಯ ವೆಲ್ಫೇರ್ ಆಫೀಸರ್ ಆಗಿದ್ದ ಡಾಕ್ಟರ್ ನಟರಾಜ್ ಮಹಾಲಕ್ಷ್ಮಿ ಲೇಔಟ್ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ ಮಂಡ್ಯ ಡಿಎಚ್ಓ ಕಿರುಕುಳದಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಕೆಲ ದಿನಗಳ ಹಿಂದೆ ಹೃದಯಾಘಾತದಿಂದ ರಜೆಯಲ್ಲಿದ್ದ ನಟರಾಜ್ ಇಂದು ಮಂಡ್ಯಕ್ಕೆ ಹೋಗಿ ರಿಪೋರ್ಟ್ ಮಾಡಿಕೊಳ್ಳಬೇಕಿತ್ತು ಆದರೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕೆಲ ದಿನಗಳಿಂದ ಡಿಪ್ರೆಷನ್ ಇಂದ ಬಳಲ್ತಾ ಇದ್ದ ಡಾಕ್ಟರ್ ನಟರಾಜ್ ಚಿಕಿತ್ಸೆ ಸಹ ಪಡೆದಿದ್ದರಂತೆ ನಿನ್ನೆ ರಾತ್ರಿ ಸ್ನೇಹಿತನಿಗೆ ಕರೆ ಮಾಡಿ ತಾನು ಸಾಯಬೇಕು ಅಂತ ಹೇಳಿಕೊಂಡಿದ್ದರಂತೆ ಕಳೆದ ತಿಂಗಳು 16ರಂದು ತುಮಕೂರಿಗೆ ಮರು ವರ್ಗ ಮಾಡುವಂತೆ ಕೋರಿ ಮನವಿ ಪತ್ರವನ್ನ ಬರೆದಿದ್ದರು ಸದ್ಯ ಮೃತದೇಹವನ್ನ ಕುಟುಂಬಸ್ಥರು ಸ್ವಗ್ರಾಮ ಕುಣಿಗಲ್ಗೆ ಕೊಂಡೊಯ್ದಿದ್ದಾರೆ ಹುಟ್ಟೂರು ಸಿದ್ದಮಣಿ ಪಾಳ್ಯದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ
ಡಾಕ್ಟರ್ ನಟರಾಜ್ ಆತ್ಮಹತ್ಯೆಗೆ ಮಂಡ್ಯ ಡಿಎಚ್ಒ ಡಾಕ್ಟರ್ ಮೋಹನ್ ಕಿರುಕುಳ ಆರೋಪ ಕೇಳಿಬಂದಿದೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಡಿಎಚ್ಒ ಡಾಕ್ಟರ್ ಮೋಹನ್, ಕುಟುಂಬ ಕಲ್ಯಾಣಾಧಿಕಾರಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಂಡ್ಯಕ್ಕೆ ಬಂದಿದ್ದರು. ಅನಾರೋಗ್ಯದ ಸಂಬಂಧ ತಿಂಗಳಿಂದ ರಜೆಯಲ್ಲಿದ್ದರು. ಬರೀ 2 ತಿಂಗಳು ಮಾತ್ರ ಕೆಲಸ ಮಾಡಿದ್ದಾರೆ. ಅನಾರೋಗ್ಯ ಸಂಬಂಧ ವರ್ಗ ಮಾಡುವಂತೆ ಕೇಳಿದರು. ಕುಣಿಗಲ್ ಶಾಸಕರಿಂದಲೂ ಆರೋಗ್ಯ ಸಚಿವರಿಗೆ ಶಿಫಾರಸು ಪತ್ರ ಕಳಿಸಿದರು. ನಾವು ಯಾವುದೇ ಒತ್ತಡ ಹೇರಿಲ್ಲ, ನಮ್ಮ ಮೇಲಿನ ಆರೋಪಗಳೆಲ್ಲ ಸುಳ್ಳು ಅಂತ ಡಿಎಚ್ಒ ಡಾಕ್ಟರ್ ಮೋಹನ್ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಕೆಲ ದಿನಗಳಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಡಾಕ್ಟರ್ ನಟರಾಜ್ 4-5 ಬಾರಿ ರತ್ನನಾಳ ಕಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದರು. ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ಇಲ್ಲಿ ಕೆಲವು ಹಿತಾಸಕ್ತಿಗಳು ಸೇರಿದೆ, ಮುಂದೆ ತಿಳಿಯಲಿದೆ ಅಂತ ಡಾಕ್ಟರ್ ಮೋಹನ್ ತಮ್ಮ ವಿರುದ್ಧ ಕಿರುಕುಳ ಆರೋಪವನ್ನು ತಳ್ಳಿಹಾಕಿದ್ದಾರೆ. ಡಾಕ್ಟರ್ ನಟರಾಜ್ ಅಂತ ನಮ್ಮಲ್ಲಿ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಮೊದಲನೇ ವಾರದಿಂದ ಅವ್ರು ಬಂದು ರಿಪೋರ್ಟ್ ಆದರು. ರಿಪೋರ್ಟ್ ಆದ್ಮೇಲಿಂದ ಅವರಿಗೆ ಕೆಲಸ ನಿರ್ವಹಿಸೋಕ್ಕೆ ಆಗದೇ ಇದ್ದರಿಂದ ಅವರು ಹುಷಾರಿಲ್ಲ ಅಂದ್ಬಿಟ್ಟು ಅಂತ ದಿನಾಂಕ 1/11/2023 1/12/2023 ಒಟ್ಟು 30 ದಿನ ರಜೆಯನ್ನು ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಹಾಕ್ಕೊಂಡಿದ್ರು. ಈ ಮಧ್ಯದಲ್ಲಿ ನಮಗೆ ಒಂದು ಪತ್ರವನ್ನು ಬರೀತಾರೆ, 17 ತಾರೀಕು ಇಲ್ಲಿ ಪತ್ರ ಇದೆ. ಈ ಪತ್ರದಲ್ಲಿ ನನಗೆ ಕೌಟುಂಬಿಕ ಕಾರಣ ಮತ್ತು ನನಗೆ ಕೆಲಸ ಮಾಡೋಕ್ಕೆ ಆಗದೇ ಇರೋದ್ರಿಂದ ನನ್ನನ್ನು ಬೇರೆ ಕಡೆಗೆ ವರ್ಗಾವಣೆಗೆ ಶಿಫಾರಸು ಮಾಡಿ ಅಂದ್ಬಿಟ್ಟು ಅಂತ ನನಗೆ ಪತ್ರ ಬರೀತಾರೆ. ಮಾನ್ಯ ಸಚಿವರಿಗೆ ಬರೀತಾರೆ, ಹಾಗೆ ಮಾನ್ಯ ಶಾಸಕರಾದಂಥ ಕುಡಿಗಲ್ ಶಾಸಕರಿಂದ ಶಿಫಾರಸು ಪತ್ರವನ್ನು ಮಾನ್ಯ ಆರೋಗ್ಯ ಸಚಿವರಿಗೂ ಕಳಿಸ್ತಾರೆ. ಮಡಿಕೇರಿಯ ಕಾರ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಡಾಕ್ಟರ್ ಸತೀಶ್ಗೂ ಭ್ರೂಣ ಹತ್ಯೆ ಪ್ರಕರಣಕ್ಕೂ ನಂಟಿದೆಯಾ ನೋಡಬೇಕು ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಸತೀಶ್ ಆಯುಷ್ ಅಧಿಕಾರಿಯಾಗಿದ್ದರು, ಅವರ ಮೇಲೆ ಆರೋಪ ಇದೆ. ನಮ್ಮ ಇಲಾಖೆಯ ಅನೇಕ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಎಂದಿರುವ ಸಚಿವರು ಪೊಲೀಸ್ ಇಲಾಖೆ ಸಿಐಡಿ ಸಮಗ್ರ ತನಿಖೆ ನಡೆಸಲಿದೆ ಅಂದಿದ್ದಾರೆ. ಇನ್ನು ಡಾಕ್ಟರ್ ಸತೀಶ್ ಸ್ವಗ್ರಾಮ ಪಾಂಡವಪುರದಲ್ಲಿ ಅಂತ್ಯಕ್ರಿಯೆ ನಡೆಸಲಾಗಿದೆ. ಮಂಡ್ಯದ ಶಿವಳ್ಳಿ ಗ್ರಾಮದಲ್ಲಿ ಸರ್ಕಾರಿ ವೈದ್ಯೆಯಾಗಿರುವ ಪತ್ನಿ MS ಕುಸುಮ ಹೆಸರಿನಲ್ಲಿ ಕ್ಲಿನಿಕ್ ರಿಜಿಸ್ಟರ್ನ ಮಾಡಿಸಿದರು. ಆದರೆ ತಾವು ಆಯುಷ್ ಇಲಾಖೆಯ ಅಲೋಪತಿ ವೈದ್ಯರಾಗಿದ್ದರು, ಅನುಮತಿ ಪಡೆಯದೆ ಕ್ಲಿನಿಕ್ನಲ್ಲಿ ಇಂಗ್ಲಿಷ್ ಮೆಡಿಸಿನ್ ಕೊಡ್ತಾ ಇದ್ರು ಅಂತ ತಿಳಿದು ಬಂದಿದೆ. 4 ದಿನಗಳ ಹಿಂದಷ್ಟೇ ಈ ಕ್ಲಿನಿಕ್ಗೆ ಮಂಡ್ಯ ಡಿಎಚ್ಒ ಮೋಹನ್ ಭೇಟಿ ನೀಡಿ ಅನುಮತಿ ಪಡೆಯುವವರಿಗೆ ಕ್ಲಿನಿಕ್ ಬಂದ್ ಮಾಡಬೇಕು ಅಂತ ಮೌಖಿಕ ಸೂಚನೆ ನೀಡಿದ್ರು ಎನ್ನಲಾಗಿದೆ. ಸುಮಾರು 16 ವರ್ಷಗಳ ಕಾಲ ಅಲೋಪತಿ ತರಬೇತಿಯನ್ನು ಮಾಡಿದ ಡಾಕ್ಟರ್ ಸತೀಶ್ ಗುತ್ತಿಗೆ ಆಧಾರದ ಮೇಲೆ ಆಯುಷ್ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ರು. ಮಂಡ್ಯದಿಂದ ಪಿರಿಯಾಪಟ್ಟಣಕ್ಕೆ ಬಂದು ಹೋಗಲು ಕಷ್ಟ ಆಗ್ತಾ ಇದೆ ಅಂತ ಅಳಲು ತೋಡಿಕೊಂಡಿದ್ರು. ಅಲ್ಲದೆ ಮಾನಸಿಕವಾಗಿ ಜಿಗುಪ್ಸೆಗೆ ಒಳಗಾಗಿದ್ರು. ಪಂಚರಾಜ್ಯಗಳ ಪೈಕಿ 4 ರಾಜ್ಯಗಳ ವಿಧಾನಸಭಾ ಚುನಾವಣಾ ಫಲಿತಾಂಶ ನಾಳೆ ಪ್ರಕಟ ಆಗುತ್ತೆ. ನಾಳೆ ಮಧ್ಯಪ್ರದೇಶ, ರಾಜಸ್ಥಾನ, ತೆಲಂಗಾಣ ಮತ್ತು ಛತ್ತೀಸ್ಗಢದಲ್ಲಿ ಎಲೆಕ್ಷನ್ನ ಕೌಂಟ್ ನಡೆಯುತ್ತೆ. ಮಧ್ಯಾಹ್ನದ ವೇಳೆಗೆ ಸ್ಪಷ್ಟ ಫಲಿತಾಂಶ ಗೊತ್ತಾಗುತ್ತೆ, ಯಾವ ಪಕ್ಷ ಗದ್ದಿಗೆ ಏರುತ್ತೆ ಅನ್ನೋದು ಗೊತ್ತಾಗುತ್ತೆ. ಇನ್ನು 4 ರಾಜ್ಯಗಳ ಪೈಕಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಹಾಗೂ BRS ನಡುವೆ ಪೈಪೋಟಿ ಇದೆ. ಒಟ್ಟು 119 ವಿಧಾನಸಭಾ ಕ್ಷೇತ್ರಗಳಿದ್ದು ಬಹುಮತಕ್ಕೆ 60 ಸ್ಥಾನ ಗೆಲ್ಲಬೇಕು. ಬಹುತೇಕ ಎಕ್ಸಿಟ್ ಪೋಲ್ಗಳು ಕಾಂಗ್ರೆಸ್ ಮೇಲುಗೈ ಅಂತ ಭವಿಷ್ಯ ನೋಡುತ್ತಿವೆ. ಮಧ್ಯಪ್ರದೇಶದ ಒಟ್ಟು 230 ಕ್ಷೇತ್ರಗಳಲ್ಲಿ ಸರಳ ಬಹುಮತಕ್ಕೆ 116 ಸ್ಥಾನ ಬೇಕಿದೆ. ಇಲ್ಲಿ ಕೂಡ ಕಾಂಗ್ರೆಸ್ ಹಾಗೂ BJP ನಡುವೆ ಪೈಪೋಟಿ ಇದೆ. ಛತ್ತೀಸ್ಗಢದಲ್ಲಿ 90 ಸ್ಥಾನಗಳಲ್ಲಿ 46 ಸ್ಥಾನ ಪಡೆದ ಪಕ್ಷ ಬಹುಮತ ಸಾಧಿಸಲಿದ್ದು ಕಾಂಗ್ರೆಸ್ 40-50 ಸ್ಥಾನಗಳನ್ನು ಮತ್ತು BJP 36-46 ಸ್ಥಾನಗಳಲ್ಲಿ ಗೆಲುವಿನ ಸಾಧ್ಯತೆ ಇದೆ ಅಂತ ಸರ್ವೆ ಹೇಳ್ತಾ ಇದೆ. ರಾಜಸ್ಥಾನದಲ್ಲಿ 200 ಸ್ಥಾನಗಳಿದ್ದು 101 ಸ್ಥಾನ ಪಡೆದ ಪಕ್ಷ ಬಹುಮತ ಸಾಧಿಸುತ್ತೆ. ಇನ್ನು ನಾಳೆ ನಡೀಬೇಕಾಗಿದ್ದ ಮಿಜೋರಾಂನ ಮತ ಎಣಿಕೆ ಸೋಮವಾರ ನಡೆಯುತ್ತೆ. December 3 ಭಾನುವಾರ ಆಗಿದ್ದು ಕ್ರಿಶ್ಚಿಯನ್ನರ ಪವಿತ್ರ ದಿನ ಆಗಿದೆ. ಆ ಕಾರಣಕ್ಕಾಗಿ ಮಿಜೋರಾಂನಲ್ಲಿ NGO ಸಮನ್ವಯ ಸಮಿತಿ ಪ್ರತಿಭಟನೆಗಳನ್ನು ನಡೆಸಿತ್ತು. ಈ ಹಿನ್ನೆಲೆ ಆಯೋಗ ದಿನಾಂಕವನ್ನು ಪರಿಷ್ಕರಿಸಿದ್ದು December 3 ಬದಲಾಗಿ December 4 ಮತ ಎಣಿಕೆ ಕಾರ್ಯ ನಡೆಸುವುದಾಗಿ ತಿಳಿಸಿದ್ದಾರೆ. ಮಿಜೋರಾಂನಲ್ಲಿ 40 ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು 21 ಸ್ಥಾನ ಪಡೆದ ಪಕ್ಷ ಬಹುಮತ ಸಾಧಿಸುತ್ತೆ.